ಬೆಚ್ಚಿಬಿದ್ದ ಸಿನಿಮಾ ಇಂಡಸ್ಟ್ರಿ ಎಲ್ಲ ದಾಖಲೆಗಳನ್ನ ಚಿಂದಿ ಮಾಡಿ ಇದೀಗ ಕಾಂತಾರ ಸಿನಿಮಾದ ಹುಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಗೊತ್ತ ವೀಕ್ಷಕರ? ನಿಜಕ್ಕೂ ಶಾಕ್. ಬನ್ನಿ ಈ ಒಂದು ವಿಡಿಯೋವನ್ನ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಕಾಂತಾರ ಸಿನಿಮಾ ನೋಡಿದ ಜನರಿಗೆ ಮಾತ್ರ ಮೈ ನಡುಗಿದ್ದಲ್ಲ, ಇತ್ತ ಅಕ್ಕಪಕ್ಕದ ಸಿನಿಮಾ ಇಂಡಸ್ಟ್ರಿಯವರೆಗೂ ಕೂಡ ಸಹ ಕಾಂತಾರ ಸಿನಿಮಾದ ಕಲೆಕ್ಷನ್ ಕೇಳಿ ಮೈ ನಡುಗಿರೋದು ಸತ್ಯ. ಕಾಂತಾರ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾಗಿ ಇಂದಿಗೆ 16 ದಿನಗಳು, ಆದರೆ ಈ 16 ದಿನಗಳಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗಿ ಹೋಗಿದೆ. ರಿಷಬ್ ಶೆಟ್ಟಿ ಕನ್ನಡದ ಪ್ರತಿಭಾವಂತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ರು, ಇದೀಗ ಪ್ಯಾನ್ ಇಂಡಿಯಾದ ಸ್ಟಾರ್ ನಟ ಮಾತ್ರವಲ್ಲ ಸ್ಟಾರ್ ನಿರ್ದೇಶಕ ಕೂಡ ಹೌದು. 16 ದಿನದಲ್ಲಿ ಸಿನಿಮಾ 5 ಭಾಷೆಗಳಲ್ಲಿ ಡಬ್ ಆಯಿತು. ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹಾಗೂ ಎಲ್ಲ ಭಾಷೆಯಿಂದಲೂ ಸಿನಿಮಾ ಬೇಡಿಕೆ ಬಂದ ಕಾರಣ ಎಲ್ಲ ಭಾಷೆಯಲ್ಲಿಯೂ ಕೂಡ ಡಬ್ ಆಗಿ ಹಿಂದೂ ತೆಲುಗಿನಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಯನ್ನು ಬರೆದಿದೆ. ಕಾಂತಾರ ಸಿನಿಮಾ ಕಳೆದ ವರ್ಷ ರಿಷಬ್ ಶೆಟ್ಟಿ ಅವರು ಕಂಡ ಕನಸು, ಆ ಕನಸನ್ನ ನನಸು ಮಾಡಲು ನೆರವಾದವರು ಹೊಂಬಾಳೆ ಫಿಲ್ಮ್ಸ್. ಒಳ್ಳೆಯ ಸಿನಿಮಾಗಳಿಗೆ ಹಿಂದೆ ಮುಂದೆ ನೋಡದೆ ಹಣ ಹಾಕಲು ಸದಾ ಮುಂದುವರಿದಿರುವ ಹೊಂಬಾಳೆ, ಇತ್ತ ಪ್ರತಿಭಾವಂತ ನಿರ್ದೇಶಕ ರಿಷಬ್ ಶೆಟ್ಟಿ ನಾಟನಾಗಿಯೂ ಒಂದೊಳ್ಳೆ ಕತೆ ಮೂಲಕ ತೆರೆ ಮೇಲೆ ಬಂದಾಗ ಹಾಗೂ ಮ್ಯಾಜಿಕ್ ಯಾವ ರೀತಿ ಇರುತ್ತದೆ ಎಂದು ನೋಡುಗರ ಮನಸ್ಸನ್ನ ಪುಳಕಗೊಂಡು ಮೈ ನಡುಗುತ್ತದೆ. ಅತ್ತ ಬಾಕ್ಸ್ ಆಫೀಸ್ ಚಿಂದಿಯಾಗಿದೆ. ಹೌದು, ಮೊದಲು ಕನ್ನಡಕ್ಕೆ ಮಾತ್ರವೇ ಈ ಸಿನಿಮಾವನ್ನ ಮಾಡಲಾಗಿತ್ತು. ಆದರೆ ಮೊದಲ ವಾರ ಬಾಯಿಂದ ಬಾಯಿಗೆ ಭರ್ಜರಿ ಪ್ರಚಾರವಾಗಿದ್ದು ಸಿನಿಮಾ ಭಾರತದಾದ್ಯಂತ ಕನ್ನಡದಲ್ಲಿಯೇ ಬಿಡುಗಡೆ ಆಗಿತ್ತು. ಆದರೆ ಎಲ್ಲ ಭಾಷೆಗಳಲ್ಲಿ ಕೂಡ ಸಿನಿಮಾ ಬೇಕು ಎನ್ನುವ ಬೇಡಿಕೆಯನ್ನ ಮೇರೆಗೆ ಅತಿವೇಗವಾಗಿ ಕೆಲವೇ ದಿನಗಳಲ್ಲಿ ಸಿನಿಮಾ ಡಬ್ ಆಗಿ ಬಿಡುಗಡೆಯೂ ಆಯಿತು. ನಿರೀಕ್ಷೆಯಂತೆ ದೊಡ್ಡ ಮಟ್ಟದ ಯಶಸ್ಸು ಕಂಡಿತು. ಸಿನಿಮಾ ಥಿಯೇಟರ್ಗಳಲ್ಲಿ ಟಿಕೆಟ್ಗಳು ಫುಲ್ ಪಾತ್ ಫುಟ್ಪಾತ್ನಲ್ಲಿ ಮಾರುವ ಬಿಸಿ ಬಿಸಿ ದೋಸೆ ಖಾಲಿಯಾಗುವಂತೆ ಖಾಲಿಯಾಗುತ್ತಿದ್ದು ಯಾವ ಥಿಯೇಟರ್ ನೋಡಿದರೂ ಹೌಸ್ಫುಲ್ ಬೋರ್ಡ್ಗಳೇ ಕಾಣುತ್ತಿದೆ. ಏನೋ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಕಾಂತಾರ ಇಂದಿಗೆ 100 ಕೋಟಿ ಕ್ಲಬ್ ಸೇರಿದೆ. ಭಾನುವಾರ ಒಂದೇ ದಿನ ಎಲ್ಲ ಭಾಷೆಗಳಿಂದಲೂ ಬರೋಬ್ಬರಿ 20 ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದ್ದು 100 ಕೋಟಿ ಕ್ಲಬ್ ಸೇರಿದ್ದು ರಿಷಬ್ ಶೆಟ್ಟಿ ಅವರ ತಂಡ ದಿಲ್ ಖುಷ್ ಆಗಿದೆ. ಕೇವಲ ಹಿಂದಿ ಹಾಗೂ ತೆಲುಗು ಎರಡೇ ಭಾಷೆಗಳಲ್ಲಿ 12 ಕೋಟಿ ಕಲೆಕ್ಷನ್ ಆಗಿದ್ದು ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ರಿಷಬ್ ಶೆಟ್ಟಿ ಅವರ ನಿರ್ದೇಶನ ನಟನಿಗೆ ಅಕ್ಕಪಕ್ಕದ ಸಿನಿಮಾ ಪ್ರಿಯರು ಕೂಡ ಸಂಪೂರ್ಣವಾಗಿ ಫಿದಾ ಆಗಿದ್ದಾರೆ. ಹಣ ಮುಖ್ಯ, ಹಣ ಇಲ್ಲದಾದರೂ ಏನೂ ಆಗದು ನಿಜ. ಆದರೆ ಈ ಸಿನಿಮಾ ರಿಷಬ್ ಶೆಟ್ಟಿ ಅವರಿಗೆ ಹಣದ ಜೊತೆಗೆ ಹಣಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ದೇಶದಾದ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ. ಇದರ ಬಗ್ಗೆ ನೀವು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಯ ತಿಳಿಸಿ. ವೀಕ್ಷಕರ, ನೀವು ಇನ್ನೂ ಕೂಡ ಕಾಂತಾರ ಮೂವಿಯನ್ನು ನೋಡಿಲ್ಲ ಅಂದರೆ ದಯಮಾಡಿ ಹೀಗೆ ಈಗಲೇ ಹೋಗಿ ಕಾಂತಾರ ಮೂವಿ ನೋಡಿ. ನೋಡಿದವರು ಹೇಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರ, ಥ್ಯಾಂಕ್ ಯು.